ಗಾಯ್ಸ್, ದಿಸ್ ಇಸ್ ಸುಭಾಷ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಕ್ಯೂರಿಯಸ್ ಟಾಪಿಕ್ನ ತಂದಿದ್ದೀನಿ. ಅದೇನು ಅಂತ ಅಂದರೆ, ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ, ಯಾಕೆಂದರೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ತಂದಿರುವಂಥ ಒಂದು ಟಾಪಿಕ್ ಒಂದು ಇಂಟ್ರೆಸ್ಟಿಂಗು. ಅದರಲ್ಲಿ ಕೆಲವು ಸೈನ್ಸ್ ಇರುತ್ತೆ, ಕೆಲವು ಕ್ಯೂರಿಯಸ್ ಇರುತ್ತೆ, ಕೆಲವೊಂದು ಕನ್ಫರ್ಮೇಷನ್ ಆಗಿಲ್ಲ, ಕೆಲವೊಂದೆಲ್ಲ ಒಂದು ವಾದಕ್ಕಿದ್ದಾವೆ. ಸೊ ಅದನ್ನೆಲ್ಲ ಹಾಗಾಗಿ ನೀವು ತಿಳ್ಕೊಳ್ಳಿ. ಬಟ್ ಇದೊಂದು ಇನ್ಫಾರ್ಮೇಷನ್ ಅಷ್ಟೇ, ಇದನ್ನು ಹೇಳ್ತಾ ಇದ್ದೀನಿ. ಇಂಡಿಯಾದಲ್ಲಿ ಕಾಮನ್ ಆಗಿ ಒಂದು ವಿಷಯ ಹೇಳ್ತಾರೆ, ಯಾವ್ದಾದ್ರು ಒಂದು ಸೀಕ್ರೆಟ್ ಇತ್ತು ಅಂತ ಅಂದರೆ ಅದಕ್ಕೆ ಏನಂತಾರೆ ಅಂದರೆ, ಏನಂತ ಚಿದಂಬರ ರಹಸ್ಯ ಅಂತ ಕರೀತಾರೆ. ಯಾರಾದರೂ ಏನಕ್ಕೆ ಹಿಂಗೆ ಕರೀತಾರೆ ಸೀಕ್ರೆಟ್ಗೆ ಚಿದಂಬರ ರಹಸ್ಯ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಇದೊಂದು ಚಿದಂಬರಮಲ್ಲಿ ಇರುವಂಥ ಶಿವನ್ ಟೆಂಪಲ್ಲಿಂದಾಗಿ ಬಂದಿರುವಂಥದ್ದು. ಯಾಕೆಂದರೆ ಆ ಟೆಂಪಲ್ ಪೂರ್ತಿ ಒಂದು ಸೀಕ್ರೆಟ್ ಟೆಂಪಲ್ ಅಂತ ಕರೀತಾರೆ. ಅದರಲ್ಲಿ ಸೈನ್ಸ್ ಇದೆ, ಮ್ಯಾಥ್ಸ್ ಇದೆ, ಅದರಲ್ಲಿ ಬಯಾಲಜಿ ಕೂಡ ಇದೆ. ಯಾಕೆಂತ ಅಂದರೆ ಆ ಟೆಂಪಲ್ ಬಿಲ್ಡ್ ಆಗಿರುವಂಥದ್ದೇ ಒಂದು ಹ್ಯೂಮನ್ ಶೇಪಲ್ಲಿ ಇದೆ ಅಂತ ಕರೀತಾರೆ. ಅದರಲ್ಲಿ ಒಟ್ಟಾರೆ ಒಳಗಡೆ ಇರುವಂಥ ವಿಮಾನ ನೋಡಿದ್ರೆ ಅದರಲ್ಲಿ ಟೋಟಲ್ಲು 21,600 ಇಂಚ್ಗಳನ್ನು ಅದರಲ್ಲಿ ಜೋಡಿಸಿದ್ದಾರೆ ಒಳಗಡೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಒಬ್ಬ ಮನುಷ್ಯ ಅವರೇಜ್ ಆಗಿ ಒನ್ ಡೇಗೆ 21,600 ಸಲ ಬ್ರೀತ್ನ ಮಾಡ್ತೀವಿ. ಅದನ್ನು ಅಷ್ಟು ಇಂಚಿನಲ್ಲಿ ಇಟ್ಟಿದ್ದಾರೆ. ಅದು 4,000ಕ್ಕಿಂತ ಹಳೆ ವರ್ಷ, ಅಂದರೆ 4,000 ವರ್ಷಕ್ಕಿಂತ ಹಳೆ ಟೆಂಪಲ್ ಅದು. ಅಷ್ಟು ವರ್ಷದ ಹಿಂದೆನೇ ಇದನ್ನೆಲ್ಲ ಕಂಡುಹಿಡಿದಿದ್ದಾರೆ. ಜೊತೆಗೆ ಅಷ್ಟು ಶೀಟ್ನು ಕೂಡ ಒಡೆದಿರೋದು ಯಾವ್ದ್ರ ಮೇಲೆ ಅಂದರೆ, 72,000 ಮೊಳೆಗಳು, ಅಂದರೆ ಚಿನ್ನದ ಮೊಳೆಗಳನ್ನ ಇಟ್ಟು ಅದನ್ನು ಹೊಡೆದಿದ್ದಾರೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಟೋಟಲ್ ಓವರಾಲ್ ನರ್ವ್ಸ್ ನಮ್ಮಲ್ಲಿ ಇದೆಯಲ್ಲ ಒಬ್ಬ ದೇಹದಲ್ಲಿ, ಅದು 72,000 ಇದೆ. ಸೊ ಅದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ನಾವು ಇವತ್ತು ಸೈನ್ಸಲ್ಲಿ ಕಂಡುಹಿಡ್ತಾ ಇರೋದನ್ನು ಇವರು ಹೇಗೆ ಆ ಕಾಲದಲ್ಲೇ ಕಂಡುಹಿಡಿದ್ರು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಋಷಿಗಳು, ಮುನಿಗಳು ಇವರೆಲ್ಲರೂ ಕೂಡ ರಿಸರ್ಚಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದು ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಆ ಟೆಂಪಲಲ್ಲಿ ಇನ್ನೂ ಕೂಡ ಯಾರು ಗೊತ್ತೇ ಇಲ್ಲದೆ ಇರುವಂಥ ಇನ್ನೊಂದು ಸೈನ್ಸ್ ಕೂಡ ಇದೆ. ರೀಸೆಂಟಾಗಿ ಸರ್ನ್ ಅನ್ನೋವಂಥದ್ದು, ಸರ್ನ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಅದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿಸಿಕ್ಸ್ ಲ್ಯಾಬೊರೇಟ್ರಿ. ಅದು ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಅದು ಹೆಚ್ಚು ಕಡಿಮೆ 27 ಕಿಲೋಮೀಟರಷ್ಟು ಅದು ಹರಡಿರುವಂಥ ಒಂದು ದೊಡ್ಡ ಲ್ಯಾಬೊರೇಟ್ರಿ. ವರ್ಲ್ಡಲ್ಲಿ ಲೀಡಿಂಗ್ ಎಲ್ಲ ಟೆಕ್ನಾಲಜಿ ಎಕ್ವಿಪ್ಮೆಂಟು ಆ ಲೆವೆಲ್ ಇರುತ್ತೆ. ಟಾಪ್ ಸೈಂಟಿಸ್ಟು ಫಿಸಿಕ್ಸ್ ರಿಲೇಟೆಡ್ ಯಾರು ಇರ್ತಾರೋ ಎಲ್ಲ ಅಲ್ಲಿರ್ತಾರೆ. 2004 ಇಂಡಿಯನ್ ಗೌರ್ಮೆಂಟು ಅವರಿಗೆ 2 ನಟರಾಜ ಸ್ಟ್ಯಾಚುನ ಕೊಡ್ತು. ಅವರೇ ಅದನ್ನು ಕೇಳಿದ್ರು ಅಂತಲೂ ಹೇಳ್ಬೋದು. 2 ಸ್ಟ್ಯಾಚುನಲ್ಲಿ 1 ಸ್ಟ್ಯಾಚು ತುಂಬ ದೊಡ್ಡದಿದೆ, ಅದನ್ನು ಅವರು ಎಂಟ್ರೆನ್ಸ್ಗೆ ಇಟ್ಕೊಂಡಿದ್ದಾರೆ. ಎಂಟ್ರೆನ್ಸಲ್ಲಿ ಅವರಿಗೆ ಗಿಫ್ಟಾಗಿ ಹಲವಾರು ದೇಶದಲ್ಲಿ ಹಲವಾರು ವಸ್ತುಗಳನ್ನ ಕೊಟ್ಟಿದ್ದಾರೆ. ಬಟ್ ಅದ್ಯಾವುದನ್ನು ಕೂಡ ಅವರು ಈ ಥರ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಇಟ್ಕೊಂಡಿಲ್ಲ. ಅದನ್ನು ಇಟ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಅಂತ ಅಂದರೆ, ಈ ಡ್ಯಾನ್ಸಿಂಗ್ ಸ್ಟೇಜ್ ಆಫ್ ಶಿವ ಏನಿದೆ, ಇದೇನೇ ವರ್ಲ್ಡ್ನ ಬಿಗ್ ಬ್ಯಾಂಗ್ ಥಿಯರಿ ಅಂತ ಏನು ಕರೀತಾರೆ, ಕ್ರಿಯೇಷನ್ ಆಫ್ ವರ್ಲ್ಡ್, ಇದಕ್ಕೆ ಇದು ರಿಲೇಟೆಡ್ ಆಗಿದೆ ಅಂತೇಳಿ ಅದನ್ನು ಕರೀತಾರೆ. ಅಷ್ಟು ಇಂಪಾರ್ಟೆಂಟ್ ಆಗಿದೆ ನಮ್ಮ ಹಿಂದಲವರು, ಅಂದರೆ ನಮ್ಮ ಪೂರ್ವಜರೆಲ್ಲ ಕೂಡ ಶಿವನ ಯಾಕೆ ಆ ಶೇಪಲ್ಲಿ ಇಟ್ಟರು ಅನ್ನೋದನ್ನ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ, ನೋಡ್ತೀವಿ, ನಗ್ತೀವಿ, ಹೋಗ್ತೀವಿ. ಬಟ್ ಇದರಲ್ಲಿ ಸೈನ್ಸ್ ಇದೆ ಅನ್ನೋದನ್ನ ನಾವು ಎಷ್ಟು ಜನ ಥಿಂಕ್ ಮಾಡಿದ್ದೀವಿ. ಸೊ ಅವರಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ಮತ್ತು ಒಳಗಡೆ ಅವರೊಂದು ಗಾಡ್ಸ್ ಪಾರ್ಟಿಕಲ್ಸ್ ಅಂತೇಳಿ ಒಂದನ್ನು ಕಂಡುಹಿಡಿದಿದ್ದಾರೆ ಸರ್ನವರು. ಸೊ ಆ ಗಾಡ್ಸ್ ಪಾರ್ಟಿಕಲ್ ಅಂತ ಕಂಡುಹಿಡಿದಿರುವಂಥ ಒಂದು ರೂಮ್ ಒಳಗೆ ಅಲ್ಲೂ ಕೂಡ ಅದು ಇನ್ನೊಂದು ಸ್ಟ್ಯಾಚು ಏನಿದೆ ನಟರಾಜ ಡ್ಯಾನ್ಸಿಂಗ್ ಸ್ಟೇಜಲ್ಲಿ ಇರುವಂಥದ್ದು, ಅದನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದರಲ್ಲಿ ನಾವೇನು ಥಿಂಕ್ ಮಾಡಬೇಕು ಇಂಡಿಯನ್ಸ್ ಆಗಿ ಅಂದರೆ, ನಾವು ಇಂಥದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಕಲ್ಚರಲ್ಲಿ ಇರೋದನ್ನೆಲ್ಲ ನಾವು ನಗ್ತಾ ಇದ್ದೀವಿ. ಸೊ ನೀವು ಯಾರಾದರೂ ಟೆಂಪಲಿಗೆ ವಿಸಿಟ್ ಮಾಡಿದ್ರೆ, ಯಾವುದೇ ಒಂದು ಟೆಂಪಲ್ ಆಗಿರ್ಬೋದು, ವರ್ಲ್ಡ್ ಟೆಂಪಲ್ಗೆ, ಸ್ವಲ್ಪ ಕಣ್ಬಿಟ್ಟು ಸೈಂಟಿಫಿಕ್ ಆಗಿ ಅದನ್ನು ಥಿಂಕ್ ಮಾಡಿ, ಏನಕ್ಕೆ ಇದನ್ನು ಈ ಥರ ಮಾಡ್ತಾರೆ, ಯಾಕೆ ಈ ಪ್ರಾಕ್ಟೀಸ್ ಇದೆ ಅಂತ. ಯಾಕೆಂದರೆ ಆ ಟೆಂಪಲ್ಲು ಇದೊಂದೇ ಅಲ್ಲ, ಇದರಲ್ಲಿ ಇನ್ನೂ ಒಂದು ಕೂಡ ಇದೆ. ಆ ಟೆಂಪಲ್ ಇರುವಂಥ ಪ್ಲೇಸ್ ಏನಿದೆ, ಅದು ವರ್ಲ್ಡ್ನ ಆ ಮ್ಯಾಗ್ನೆಟಿಕ್ ಈಕ್ವೇಟರ್ ಸೆಂಟರ್ ಇದೆಯಲ್ಲ, ಅದು ಆ ಪ್ಲೇಸೇ ಅದು ಅಂತ ಕರೀತಾರೆ. ಅಂದರೆ ಆ ನಟರಾಜ ಸ್ಟ್ಯಾಚು ಇದೆಯಲ್ಲ, ಅದು ಇರುವಂಥ ಪ್ಲೇಸೇ ಎಕ್ಸಾಕ್ಟ್ ಆಗಿ ವರ್ಲ್ಡ್ನ ಮ್ಯಾಗ್ನೆಟಿಕ್ ಇದಕ್ಕೆ ಸೆಂಟರ್ ಅದೇನೆ ಅಂತ ಕರೀತಾರೆ. ಯಾಕಂದರೆ ಅದನ್ನ ಸೈಂಟಿಸ್ಟ್ ಇತ್ತೀಚೆಗೆ ಅದನ್ನ ಕಂಡುಹಿಡಿದಿದ್ದಾರೆ. ಸೊ ಅದಕ್ಕೂ ಕೂಡ ಇನ್ನೂ ರಿಸರ್ಚ್ ಕೂಡ ಇನ್ನೂ ನಡೀತಾ ಇದೆ ಅದ್ರ ಮೇಲೆ. ಆ ದೇವಸ್ಥಾನದಲ್ಲಿ ಒಂದು ಆರ್ಡಿನರಿಯಾಗಿ ಅಲ್ಲಿರೋ ಲೋಕಲ್ ಲ್ಯಾಂಗ್ವೇಜಲ್ಲಿ ಒಂದು ಮಾತು ಹೇಳ್ತಾರೆ ಏನು ಅಂತ ಅಂದರೆ, ಅಂಡ ಪಿಂಡ ಎರಡೂ ಕೂಡ ಒಂದೇ ಅಂತ ಅಂತಾರೆ. ನಾವು ನೋಡೋದಕ್ಕೆ ಇದು ನಗು, ನಿಮಗೆ ಇದು ಬಯ್ಯೋ ಥರ ಇರ್ಬೋದು, ನಗೋ ಥರ ಇರ್ಬೋದು, ಬಟ್ ಇದು ನಗಬೇಡಿ. ಇದರೊಳಗೆ ಎಷ್ಟು ದೊಡ್ಡ ಸೈನ್ಸ್ನ ನಮ್ಮ ಪೂರ್ವಜರು ಇಟ್ಟಿದ್ದಾರೆ ಅಂತ ಅಂದರೆ, ಅದರಲ್ಲಿ ಬೇರೆ ಏನಿಲ್ಲ, ಐನ್ಸ್ಟೈನ್ ಒಂದು ರಿಲೇಟಿವ್ ಥಿಯರಿ ಅಂತ ಕರೀತಾರೆ. ಅವ್ರ ರಿಲೇಟಿವ್ ಥಿಯರಿಯಲ್ಲಿ ಒಂದು ಮಾತು ಹೇಳ್ತಾರೆ ಏನು ಅಂತ ಅಂದರೆ, ಒಂದು ವಸ್ತು ಯಾವ ಥರ ಅಂದರೆ ತುಂಬ ಸ್ಮಾಲ್ ಆಗಿದೆಯೋ ಅದೇ ಥರನೇ ತುಂಬ ಲಾರ್ಜ್ ಆಗಿರೋದು ಇದೆ ಅಂತ ಕರೀತಾರೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಗೆ ಹೇಳ್ತೀನಿ ನೋಡಿ, ಅಂಡ ಅಂತ ಅಂದರೆ ಸ್ಪೇಸ್, ಅದು ಆ್ಯಕ್ಚುಲಿ ನೇಮ್, ಅದು ಸ್ಪೇಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಥರ ಪಿಂಡ ಅಂತ ಅಂದರೆ ತುಂಬ ಮೈನ್ಯೂಟ್ ಆಗಿರೋದು, ಸಣ್ಣಗಿರೋದು. ಯಾರಾದರೂ ಸತ್ರ ಪಿಂಡ ಕರಗಿಸಿದ್ದೀವಿ ಅಂತಾರೆ, ಅಂದರೆ ಚಿಕ್ಕದಾಗಿರೋದನ್ನ ಕರಗಿಸ್ತೇವೆ ಅಂತ ಕರೀತಾರೆ ಅಷ್ಟೇ. ಅದರಲ್ಲಿ ಇನ್ನೊಂದು ಸೈನ್ಸ್ ಇದೆ ಏನು ಅಂತ ಅಂದರೆ, ಆ ರಿಲೇಟಿವ್ ಥಿಯರಿ ಪ್ರಕಾರ ನಾವು ಮೈನ್ಯೂಟ್ ಆಗಿರೋದು ಆಟಮ್ ನೋಡಿದೀವಲ್ವಾ, ಆ ಆಟಮಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಆ ಎಲೆಕ್ಟ್ರಾನ್ ಯಾವ ಶೇಪಲ್ಲಿ ಇರುತ್ತೆ ಅಂದರೆ, ನೀವು ನಟರಾಜ ಸ್ಟ್ಯಾಚುನ ಕರೆಕ್ಟಾಗಿ ನೋಡಿ, ಆ ಶಿವ ಡ್ಯಾನ್ಸಿಂಗ್ ಸ್ಟೇಜಲ್ಲಿ ಇರುತ್ತಲ್ಲ, ಆ ಕೈ ಹಿಂಗೆಲ್ಲ ಹೋಗಿರೋದು. ಸೊ ಆ ಶೇಪಲ್ಲೇ ಅದು ಹಿಂಗೆ ಒಂದು ಸರ್ಕಲ್ ಒಳಗೆ ಸುತ್ತಾ ಇರುತ್ತೆ. ಸೊ ಎಲೆಕ್ಟ್ರಾನ್ಸು ಆ ಶೇಪಲ್ಲಿ ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಅದೇ ತುಂಬ ಮೈನ್ಯೂಟ್ ಆಗಿರೋದು. ಅದೇ ಥರ ನಾವು ಇವಾಗ ವರ್ಲ್ಡಲ್ಲಿ ಇದ್ದೀವಿ, ಗ್ಲೋಬಲ್ ಮೇಲೆ ಅರ್ಥ ಮೇಲೆ ಇದ್ದೀವಿ. ಸ್ವಲ್ಪ ಮೇಲಕ್ಕೆ ಝೂಮ್ ಮಾಡಿದ್ರೆ ಕರ್ನಾಟಕ ಬರುತ್ತೆ, ಅಲ್ಲಿಂದ ಝೂಮ್ ಮಾಡಿದ್ರೆ ಇಂಡಿಯಾ, ಅಲ್ಲಿಂದ ಝೂಮ್ ಮಾಡಿದ್ರೆ ಅರ್ತು, ಅಲ್ಲಿಂದ ಝೂಮ್ ಹೋದರೆ ನಮ್ಮ ಸೋಲಾರ್ ಸನ್ ಫ್ಯಾಮಿಲಿ ಏನಿದೆ ಇದು, ಅಲ್ಲಿಂದ ಹಿಂದೆ ಹೋದರೆ ನಮ್ಗೆ ಏನು ಸಿಗುತ್ತೆ, ಗ್ಯಾಲಕ್ಸಿ ಸಿಗುತ್ತೆ. ಸೊ ಮಿಲ್ಕಿ ವೇ ನಾವು ಇರೋವಂಥದ್ದು,
ಆ ಗ್ಯಾಲಕ್ಸಿನ ಅದರಿಂದ ತುಂಬ ಹಿಂದೆ ಹೋದರೆ ಏನಾಗುತ್ತೆ ಅಂದರೆ ಈಗೇನು ನಮ್ಮ ಹತ್ರ ಇದೆಯೋ ಆ ಗ್ಯಾಲಕ್ಸಿ ಅದೇ ಥರ ನಂಬರ್ ಆಫ್ ಪ್ಲೆಂಟಿ ಆಫ್ ಗ್ಯಾಲಕ್ಸೀಸ್ ಎಲ್ಲ ಇರುತ್ತೆ. ಸೊ ಇಷ್ಟೆಲ್ಲ ಗ್ಯಾಲಕ್ಸೀಸ್ ಎಲ್ಲ ಸೇರಿಸಿ ಇನ್ನೂ ಹಿಂದಕ್ಕೆ ಹೋದರೆ ನಾವು ಪ್ರಪಂಚ ಅಂತ ಕರಿತೀವಿ. ಅದು ಇಂಡ್ಯಾದಲ್ಲೇ ಅದೊಂದು ಮಾತಿದೆ, ಪ್ರಪಂಚ ಅಂತ ಅದಕ್ಕೊಂದು ಸ್ಪೆಸಿಫಿಕ್ ವರ್ಡ್ ಇದೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾಸ್ಮಿಕ್ ಸ್ಟೇಜ್ ಅಂತ ಕರಿತೀವಿ. ಸೊ ಆ ಕಾಸ್ಮಿಕ್ ಸ್ಟೇಜ್ ಯಾವ ಥರ ಇರುತ್ತೆ ಅಂದರೆ ಅದು ಡ್ಯಾನ್ಸಿಂಗ್ ಸ್ಟೇಜ್, ಯಾವ ರೀತಿ ಶಿವ ನರ್ತನೆ ಮಾಡ್ತಾರಲ್ಲ ಸೊ ಅದೇ ಥರ ಇರುತ್ತೆ. ನಿಮಗೊಂದು ಮಾತು ನೆನಪಿರ್ಬೋದು, ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಇದನ್ನು ಏನಕ್ಕೆ ಪುರಾಣ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವು ಸೈನ್ಸ್ಗಳನ್ನ ನಮ್ಮ ಪೂರ್ವಜರು ಅದರಲ್ಲಿ ಇಟ್ಟಿದ್ದಾರೆ, ಸ್ವಲ್ಪ ನೀವು ನೋಡಬೇಕಾಗುತ್ತೆ. ಅದರಲ್ಲಿ ಶಿವ ದೊಡ್ಡದಾಗಿ ಉಗ್ರ ತಾಂಡವ, ಅವನ ಆನಂದ ತಾಂಡವ ಡ್ಯಾನ್ಸ್ ಆಡ್ತಾನೆ. ಆ ಡ್ಯಾನ್ಸ್ ಆಡಿಬಿಟ್ಟು ಎಲ್ಲ ಜಗತ್ತು ಹೋಗ್ಬಿಡ್ತು, ಮತ್ತೆ ಕ್ರಿಯೇಷನ್ ಆಗುತ್ತೆ ಅಂತಾರೆ. ಅಲ್ಲಿ ಸೈನ್ಸ್ ಹೇಳಕ್ ಬರ್ತಿದ್ದಾರೆ, ನಮಗೆ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿದ್ರು ಅಲ್ಲಿವರೆಗೂ ಮುಟ್ಟಿದ್ದಾರೆ. 4,000-5,000 ವರ್ಷದಿಂದ ನಮ್ಮ ಇಂಡಿಯನ್ಸ್ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅದೇನು ಇಲ್ಲ, ಯಾವ ರೀತಿ ಇವ್ರು ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದನ್ನ ಒಂದು ತೊಗೊಂಬಂದು ಈ ರೀತಿ ಕ್ರಿಯೇಷನ್ ಆಯಿತು ಅಂತಾರಲ್ಲ, ಆ ಡ್ಯಾನ್ಸಿಂಗ್ ಸ್ಟೇಜೇ ಕಾರಣ ಅಂತೇಳಿ ಈಗ ಸರ್ನಲ್ಲಿರುವಂಥ ಸೈಂಟಿಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಇಂಡಿಯನ್ಸು ಅದನ್ನೇ ಶಿವನ ತಗೊಂಡೋಗಿ ನರ್ತನಲ್ಲಿ ಇಟ್ಟಿದ್ದಾರೆ. ಭರತನಾಟ್ಯ ಅಂತೆಲ್ಲ ನಾವು ಕಲೆನೆಲ್ಲ ಒಂದು ಡ್ಯಾನ್ಸಿಗೆ ಇಟ್ಕೊಂಡಿದ್ದೀವಿ, ಬಟ್ ಡ್ಯಾನ್ಸಿಂಗ್ ಸ್ಟೇಜ್ ರೆಪ್ರೆಸೆಂಟೇಷನ್ ಶಿವನ ಏನಕ್ಕೆ ಮಾಡ್ತಾರೆ ಅಂತಂದರೆ ಸೈಂಟಿಫಿಕಲ್ ಆಗಿ ಅದೇನೇ ಕ್ರಿಯೇಷನ್ಗೆ ತುಂಬ ಇಂಪಾರ್ಟೆಂಟ್ ಅಂತೇಳಿ ಅದನ್ನು ಕರೆದಿದ್ದಾರೆ. ಯಾವ ರೀತಿ ಅಷ್ಟು ದೊಡ್ಡ ಅಂದರೆ ನಮ್ಮ ವರ್ಲ್ಡಲ್ಲಿ ಯಾವುದು ತುಂಬ ದೊಡ್ಡ ವಸ್ತು ಇದೆಯೋ ಅದು ಯಾವ ಶೇಪಲ್ಲಿ ಇರುತ್ತೋ, ಮೈನ್ಯೂಟ್ ಆಗಿರೋದು ಅದೇ ಶೇಪಲ್ಲಿ, ಅಂದರೆ ಆಟಮ್ಸು ಎಲೆಕ್ಟ್ರಾನ್ಸ್ ಯಾವುದೇ ರೀತಿ ಡ್ಯಾನ್ಸಿಂಗ್ ಸ್ಟೇಜಲ್ಲಿ ಇರುತ್ತೋ, ಸೊ ತುಂಬ ಲಾರ್ಜ್ ಆಗಿರೋದು ಅದೇ ಸೈಜಲ್ಲಿ ಅಂದರೆ ಅದೇ ಶೇಪಲ್ಲಿ ಇರುತ್ತೆ ಅನ್ನೋದನ್ನು ನಮ್ಮ ಇಂಡಿಯನ್ಸು ದೇವರ ರೂಪದಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ. ನೀವು ಇದನ್ನು ದೇವರ ಅಂತನಾರ ತಗೊಳ್ಳಿ, ಸೈನ್ಸ್ ಅಂತನಾರ ತಗೊಳ್ಳಿ, ನಮ್ಮ ಹಿಂದಲವ್ರು ಮಾಡಿದಂಥದ್ದು ಯಾವುದೂ ಕೂಡ ಅನ್ಸೈಂಟಿಫಿಕ್ ಅಲ್ಲ, ಸೈಂಟಿಫಿಕ್ ಆಗಿದೆ. 4,000 ವರ್ಷದಿಂದನೇ ಇಷ್ಟು ದೊಡ್ಡದಾಗಿ ಕಟ್ಟಿದ್ರು, ಅದನ್ನು ಉಳಿಸ್ಲಿಕ್ಕೆ ಅವ್ರು ಮಾಡಿದ್ದಂಥದ್ದು ಏನು ಅಂತ ಅಂದರೆ ಅದರೊಳಗೆ ರಹಸ್ಯ ಇದೆ ಅನ್ನೋದನ್ನು ಕೆಲವೊಬ್ಬರಿಗೆ ಮಾತ್ರ ಗೊತ್ತಿತ್ತು. ಅದನ್ನು ಏನಕ್ಕೆ ಹೇಳಿದ್ರು ಅಂದರೆ ಆಬ್ವಿಯಸ್ ಆಗಿ ನಿಮಗೆ ಗೊತ್ತು, ಒಬ್ಬ ವೈಷ್ಣವ ಕಿಂಗ್ ಅಥವಾ ಒಬ್ಬ ಬುದ್ಧಿಸ್ಟ್ ಕಿಂಗ್ ಅಥವಾ ಇನ್ನೊಬ್ಬ ಮೊಘಲ್ ಕಿಂಗ್ ಯಾರೇ ಬಂದ್ರೂ ಕೂಡ ಅವನ್ ಯಾವ ರಿಲಿಜನ್ ಪ್ರಾಕ್ಟೀಸ್ ಮಾಡ್ತಾನೋ ಅದನ್ನೇ ಅಲ್ಲಿರುವಂಥ ಜನ ಎಲ್ಲಾದರೂ ಅಟ್ಯಾಕ್ ಮಾಡಿ ಒಂದು ಕ್ಯಾಪ್ಚರ್ ಮಾಡ್ಕೊಂಡೋದ್ರೆ ಫಾಲೋ ಮಾಡಬೇಕಾಗಿತ್ತು. ಅದನ್ನೇ ಒಬ್ಬ ಕಿಂಗ್ ಮಾಡ್ತಾ ಇದ್ರು, ಎಲ್ಲ ದೇಶದಲ್ಲೂ ನಡೀತಾ ಇತ್ತು. ಸೊ ಇದನ್ನು ಕಾಪಾಡಬೇಕು ಅಂತಂದರೆ ಆ ದೇವಸ್ಥಾನದಲ್ಲಿ ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ನಿಜವಾಗ್ಲೂ ಇದೆ, ಬಟ್ ಆ ಸೀಕ್ರೆಟ್ ಏನು ಅಂತ ಹೇಳ್ತಿರ್ಲಿಲ್ಲ ಯಾರಿಗೂ, ಸೀಕ್ರೆಟ್ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಸೀಕ್ರೆಟ್ ಇದೆ ಅನ್ನುವಾಗ ಅದರೊಳಗೆ ಕೆಲವ್ರು ಏನು ತಿಳ್ಕೊತಾಯಿದ್ರು, ಅದರೊಳಗೆ ಆಭರಣ ಇದೆ, ಅದರೊಳಗೆ ಚಿನ್ನ ಇದೆ ಅಂದ್ಕೊಂಡು ಇದನ್ನು ಇನ್ನೇನೋ ಇದೆ ಅಂದ್ಕೊಂಬಿಟ್ಟು ಅದನ್ನು ಹೊಡೆದಾಗ್ತಾ ಇರಲಿಲ್ಲ, ಇದರೊಳಗೆ ಏನೋ ಒಂದು ಇದೆ ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ. ಸೊ ಹೀಗಾಗಿ ಚಿದಂಬರ ರಹಸ್ಯ ಅನ್ನೋದನ್ನು ಹೇಳ್ಕೊಂಡು ಆ ದೇವಸ್ಥಾನದಲ್ಲಿ ಏನೋ ಇದೆ ಅಂತಿದ್ರು. ಬಟ್ ಇತ್ತೀಚೆಗೆ ಇನ್ನೂ ಕೂಡ ರಿಸರ್ಚ್ ಆಗ್ತಾ ಇದ್ದಾವೆ, ಇದ್ರ ಬಗ್ಗೆ ಇನ್ನೊಂದು ವೀಡಿಯೋನ ನೆಕ್ಸ್ಟು ಇದರಲ್ಲಿ ಮಾಡ್ತೀನಿ. ಬಟ್ ಈಗ ಸಿಕ್ಕಿರುವಂಥ ಕೆಲವು ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಹೇಳೋದು ಇಷ್ಟೇ, ನಮ್ಮ ಇಂಡಿಯನ್ಸ್ ಮಾಡಿರೋದು ಯಾವುದು ಕೂಡ ಅನ್ಸೈಂಟಿಫಿಕ್ ಅಲ್ಲ. ಯಾವುದಾದ್ರೂ ಹಳೆ ಟೆಂಪಲ್ಗೆ ಹೋದ್ರೂ ಅಷ್ಟೇ, ಎಲ್ಲಿಗಾದರೂ ಹೋದ್ರೂ ಅಷ್ಟೇ, ಸ್ವಲ್ಪ ಕಣ್ಬಿಟ್ಟು ನೋಡಿ ಏನೆಲ್ಲ ನಮ್ಮವರು ಹಿಂದೆನೆ ಕಂಡುಹಿಡಿದಿದ್ದಾರೆ ಅನ್ನೋದನ್ನು ಸ್ವಲ್ಪ ಥಿಂಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.